ನಮಸ್ಕಾರ. ಅಮ್ಮ ಹೇಳೋದ್ರಲ್ಲೂ ಒಂದು ಅರ್ಥ ಇರುತ್ತೆ, ಅದು ನನಗೆ ಅರಿವಾಗಿದ್ದು ಮೊನ್ನೆ. ಮಳೆ ಬಂದಾಗ ಆಟ ಆಡಬೇಡ ಅಂತ ಅಮ್ಮ ಹೇಳಿದ್ರು, ಈಗ ಶೀತ ಆಗಿದೆ, ಅದರ ಅನುಭವ ನನಗಾಗಿದೆ. ಎಲ್ರಿಗೂ ನಮಸ್ಕಾರ. ಮಾತು ಮತ್ತು ಕಥೆಗೆ ಸ್ವಾಗತ. ನಾನು ಧೀರಜ್ ಬೆಳ್ಳಾರೆ. ನಾನು ಪ್ರತಿ ಸಲ ನನ್ನ ಅಮ್ಮನಲ್ಲಿ ಹೇಳ್ತಾ ಇದ್ದೆ, ಅಮ್ಮ ನೀವು ಬಾವಿ ತೆಗೆಯುವಾಗ ಒಂದು ಸರಿಯಾದ ಜಾಗದಲ್ಲಿ ಬಾವಿ ತೆಗಿಬೇಕು. ಈಗ ನೀವು ಯಾವುದೋ ಒಂದು ಜಾಗದಲ್ಲಿ ಬಾವಿ ತೆಗೆದಿದ್ದೀರಿ, ಈ ಬಾವಿಯಿಂದ ಬರುವ ನೀರಿದೆಯಲ್ಲ ಅದು ಬರೀ ಕೊಳಕ್ ನೀರು. ಎಷ್ಟೇ ಸಲ ನಾನು ಟ್ಯಾಪ್ ಆನ್ ಮಾಡಿದ್ರು ಅದರಿಂದ ಬರೀ ಹಳದಿ ಹಳದಿ ಬಣ್ಣದ ನೀರೇ ಬರ್ತಾ ಇದೆ ಹೊರತು ಶುದ್ಧವಾದ ನೀರು ಕಾಣ್ತಾನೆ ಇಲ್ಲ. ನಿಮಗೆ ಒಂದು ಬಾವಿಯಲ್ಲಿ ತೆಗಿಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಅದಕ್ಕೆ ನನ್ನಮ್ಮ ಸುಮ್ಮನೆ ನಕ್ಕು ಸೀದಾ ಹೋಗ್ತಾ ಇದ್ದು. ಅಪ್ಪನ ಬಳಿಯೂ ಇದೇ ಪ್ರಶ್ನೆಯನ್ನು ಇಟ್ಟಿದ್ದೆ. ಅಪ್ಪನು ನನ್ನ ಮುಖನ ಒಂದ್ಸಲ ನೋಡಿ, ಇವನು ಯಾಕೆ ಹೀಗಾಡ್ತಾ ಇದ್ದಾನೆ ಅಂತಂದ್ಬಿಟ್ರು ಹೋಗ್ಬಿಟ್ರು. ನನಗೆ ಗೊತ್ತಿರಲಿಲ್ಲ ಭೂಮಿ ಯಾವತ್ತೂ ನೀರನ್ನ ಮಲಿನ ಮಾಡೋದಿಲ್ಲ ಅಂತ, ನಾವು ಮಾಡೋ ಕೆಲಸದಿಂದಲೇ ಅದು ನೀರು ಮಲಿನ ಆಗ್ಬೋದು ಅಂತ. ಅಮ್ಮ ನನ್ನ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿ ಕೇಳಿ ಅಮ್ಮನಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು ಕಾಣುತ್ತೆ. ಅದಕ್ಕೆ ನನ್ನ ಕೈಯಲ್ಲೊಂದು ಬ್ರಷ್ಷು ಮತ್ತೊಂದು ಪೊರಕೆ ಕೊಟ್ಟು, ಮೊದಲು ಆ ನೀರು ಬಂದು ಬೀಳೋ ಟ್ಯಾಂಕಿ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡು, ಅಲ್ಲಿ ಮಣ್ಣು ಮೊದಲೇ ತುಂಬಿದೆ, ನೀರು ಎಷ್ಟೇ ಶುದ್ಧವಾಗಿ ಬಿದ್ದರೂ ಆ ಕೊಳಚೆ ತುಂಬಿದ ಜಾಗದಿಂದ ಮತ್ತು ನೀರು ಕೊಳಚೆಯಾಗಿಯೇ ಪರಿವರ್ತನೆಯಾಗಿ ಹೋಗುತ್ತೆ, ಮೊದಲು ಆ ಕೆಲಸ ಮಾಡು ಅಂತಂದು. ನಾನು ಹೌದೇನೋ ಅಂತ ಹೇಳಿ ಹೋಗಿ ಟ್ಯಾಂಕಿ ನೋಡಿದಾಗ ಗೊತ್ತಾಯಿತು ಅದರೊಳಗೆ ಎಷ್ಟು ಮಣ್ಣು ತುಂಬಿತ್ತು ಅಂತ. ನಮ್ಮೊಳಗೂ ಹಾಗೆ ಹೊಸ ವಿಚಾರಗಳನ್ನು ತಿಳ್ಕೊತಾ ಇರ್ತೇವೆ, ಆದರೆ ನನ್ನೊಳಗೆ ಮೊದಲೇ ಪೂರ್ವಭಾವಿಯಾಗಿ ಒಂದಷ್ಟು ಕೆಟ್ಟ ವಿಚಾರಗಳು ಕೆಟ್ಟ ಯೋಚನೆಗಳು ಇದ್ದಾಗ ನಾನು ಹೊಸ ಯೋಚನೆಗಳನ್ನು ಹಾಗೆ ದಾಟಿಸೋಕೆ ಹೇಗೆ ಸಾಧ್ಯ ಆಗುತ್ತೆ? ಒಬ್ಬ ವ್ಯಕ್ತಿಯ ಬಗ್ಗೆ ನನ್ನಲ್ಲಿ ತುಂಬ ಕೆಟ್ಟ ವಿಚಾರ ಇದ್ದರೆ ಅಥವಾ ಅವನ ಬಗ್ಗೆ ಕೆಟ್ಟ ಆಲೋಚನೆಗಳಿದ್ದರೆ ನಾನು ಎಷ್ಟೇ ಒಳ್ಳೆ ವಿಚಾರ ಬಂದರೂ ನಾನು ಅದನ್ನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಈ ವಿಚಾರ ನನ್ನಲ್ಲಿ ಬದಲಾಗಬೇಕು ಅಂತ ಅನಿಸಿದ್ದು ನಮ್ಮ ಮನೆಯ ಟ್ಯಾಂಕಿನ ವಿಚಾರಕ್ಕೆ. ಸರಿ, ಇವತ್ತಿನ ಕಥೆ ವಿಚಾರಕ್ಕೆ ಬರೋದಾದರೆ, ಒಂದು ದೊಡ್ಡ ವೇದಿಕೆ, ವೇದಿಕೆಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಭಾಷಣಗಾರ ಮಾತು ಆರಂಭಿಸ್ತಾನೆ. ಬಂಧುಗಳೇ, ನಮ್ಮ ದೇಶದಲ್ಲಿ ಇಂದಿನ ಯುವ ಜನತೆ ಬದಲಾಗಬೇಕು, ಸಮಾಜ ಉತ್ತಮ ಸ್ಥಿತಿಗತಿಯತ್ತ ಸಾಗಬೇಕು ಅಂತಿದ್ರೆ ಯುವ ಜನತೆಯ ಮನಸ್ಸು ಬದಲಾಗಬೇಕು. ಪ್ರಸ್ತುತ ನಮ್ಮ ಮನೆಯ ಪ್ರತಿ ಒಬ್ಬರು ನಮ್ಮ ಜೀವ ಈ ಯೋಚನೆ ನಮ್ಮೊಳಗೆ ಮೂಡಬೇಕು. ನಮ್ಮ ಅಮ್ಮ ಅಪ್ಪ ನಮ್ಮನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವ ಅರಿವು ನಮ್ಮೊಳಗಿರಬೇಕು. ಆ ಯೋಚನೆ ನಮ್ಮೊಳಗಿದ್ದಾಗ ಮಾತ್ರ ನಾವು ಇಡುವ ಪ್ರತಿ ಒಂದು ಹೆಜ್ಜೆಗೂ ಅವರ ಸ್ಫೂರ್ತಿ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಬಂದಿರ್ತವೆ. ಹಾಗಾಗಿ ನಾವು ಮಾಡಬೇಕಾಗಿರುವುದಿಷ್ಟೇ, ನಮ್ಮ ಸುತ್ತಮುತ್ತಲು ಕಾಣುವ ಪ್ರತಿಯೊಬ್ಬ ಹಿರಿಯರನ್ನು ಗೌರವಿಸುವುದು, ಅವರನ್ನು ನಮ್ಮ ಆದರ್ಶರನ್ನಾಗಿ ತೆಗೆದುಕೊಳ್ಳುವುದು, ಅವರು ಆಚರಿಸುವಂತಹ ಒಳ್ಳೆಯ ಕೆಲಸಗಳನ್ನು ನಮ್ಮೊಳಗೆ ಅಳವಡಿಸಿಕೊಂಡು ನಮ್ಮ ಜೀವನದ ಮುಂದಿನ ಹೆಜ್ಜೆಗೆ ಸಾಗಿಸಲು ಅದರಿಂದ ಸಹಾಯವನ್ನು ಪಡೆದುಕೊಳ್ಳುವುದು. ಅದಕ್ಕೆ ದೊಡ್ಡವರು ಹೇಳಿದ್ದಲ್ವ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮನಸ್ಸೊಗಸುವಂತ. ಹಾಗೆ ನಾವು ಪಡ್ಕೊಳ್ಬೇಕಾದ ವಿಚಾರಗಳನ್ನು ಎಲ್ಲಿಂದ ಪಡ್ಕೊಳ್ಬೇಕು ಅನ್ನೋದ್ರ ಅರಿವಿರಬೇಕು. ಮೊದಲು ನಮ್ಮ ಹಿರಿಯರನ್ನ ಗೌರವಿಸಬೇಕು, ನಮ್ಮ ತಂದೆ ತಾಯಿಗಳು ನಮಗೆ ದೇವರಿದ್ದಂತೆ ಅಂತ ಭಾಷಣ ಮಾಡಿ ವೇದಿಕೆಯಿಂದ ಹಿಡಿದು ಕೆಳಗೆ ಹೋಗ್ತಾನೆ. ಅವನ ಹಿಂದೆ ಬೆಂಗಾವಲಾಗಿ ಒಂದಷ್ಟು ಕಾರುಗಳು, ಆ ಕಾರುಗಳು ವೇಗವಾಗಿ ಹೋಗ್ತಾ 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 ಬೇಟೆ ದಾರಿಯನ್ನು ಹಿಡಿದು ಹಳ್ಳಿ ದಾರಿ ಕಡೆಗೆ ತೆರೆದು, ಹಳ್ಳಿ ದಾರಿ ಸುತ್ತಮುತ್ತ ಹಸಿರಿನ ವಾತಾವರಣ, ಅಲ್ಲಿ ಒಂದು ದೊಡ್ಡ ಮನೆ, ಆ ಮನೆಯೊಳಗೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗಿ ಎರಡು ಜನ ವ್ಯಕ್ತಿಗಳಿದ್ದು ಅವರ ಕೈಯಲ್ಲಿ ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿ ಕೇಳ್ತಾನೆ, ಅಪ್ಪ ನನಗೆ ಆಶೀರ್ವಾದ ಮಾಡಿ. ತಂದೆ ತಾಯಿಗಳ ಇಬ್ಬರ ಕಣ್ಣೀರು ನೆಲಕ್ಕೆ ಇಳಿದು ಇವನ ಕೈಯನ್ನು ಮುಟ್ಟಿದ್ದು. ಇವನಿಗೆ ಮಾತಿರಲಿಲ್ಲ, ಅಲ್ಲಿಂದ ಸೀದವಾಗಿ ಹೊರಗಡೆ ಹೊರಟ, ಗಾಡಿ ಹತ್ತುಕೊಂಡು ನೇರವಾಗಿ ಮತ್ತೆ ಹಳ್ಳಿಯಿಂದ ಪೇಟೆ ಕಡೆಗೆ ಗಾಡಿ ಹೊರಟ. ಆ ಗಾಡಿಯ ಧೂಳಿನಿಂದ ಹಿಂದೆ ಬರೆದಿದ್ದ ಒಂದು ಬೋರ್ಡು ಸ್ಪಷ್ಟವಾಗಿ ಕಾಣಿಸತೊಡಗಿತು. ವೃದ್ಧಾಶ್ರಮ, ಇದು ವೃದ್ಧರ ಆಶ್ರಮ. ಮಾತೊಂದು ಕೃತಿಯೊಂದು, ಹೇಗಿದೆ ಅಲ್ವಾ ಬದುಕು? ನಮಸ್ಕಾರ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ.